गुलबर्गा शाहबाद रोड कल्याण नगर में मौजूद बीसीएम बॉयज हॉस्टल में स्टूडेंट्स को ड्रिंकिंग वाटर, टॉयलेट, फैन, फूड के अलावा दीगर तमाम फैसिलिटीज सही न मिलने पर 100 के करीब स्टूडेंट्स ने हॉस्टल के सामने सामाजिक अनिश्चय पदाधिकला निर्माणा समिति के बैनर तले प्रोटेस्ट कर एक्शन लेने की मांग की है। इस प्रोटेस्ट में स्टूडेंट्स के साथ संगठन के प्रेसिडेंट संतोष कुमार एसपी और दीगर लोग मौजूद थे। तमाम लोगों ने मीडिया से बात कर कहा इस हॉस्टल में किसी भी तरह की कोई फैसिलिटी नहीं है और खासकर खाना सही न मिलने पर शिकायत की जाए तो किचन के हेल्पर गुंडागर्दी कर स्टूडेंट्स के साथ मारपीट करते हैं। स्टूडेंट्स के प्रोटेस्ट को देख बैकवर्ड क्लास वेलफेयर डिपार्टमेंट से डिस्ट्रिक्ट ऑफिसर और तालुका ऑफिसर ने हॉस्टल को विजिट किया और वार्डन की लापरवाही पर नाराजगी जाहिर कर एक्शन लेने का भरोसा दिलाया है। दिस वीडियो प्रेजेंटेड बाय मनूर मल्टी स्पेशलिटी हॉस्पिटल, हाईली क्वालिफाइड एंड वेल एक्सपीरियंस डॉक्टर्स टीम फॉर इमरजेंसी एंड ट्रॉमा केयर 24/7 एट बाले हिल सर्कल रिंग रोड गुलबर्गा। ಇವತ್ತು ನಾವು ಕಲ್ಯಾಣ ನಗರದ ಬಾಲಕರ ವಸತಿ ನಿಲಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಹಾಸ್ಟೆಲ್ ಮೇಲ್ವಿಚಾರಕರು ಮತ್ತು ಸಿಬ್ಬಂದಿ ವರ್ಗದವರೆಲ್ಲರೂ ಸೇರಿ ವಿದ್ಯಾರ್ಥಿಗಳಿಗೆ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದಲ್ಲ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ಲತ್ತಾರೆ. ಏನಾದರೂ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಅಧಿಕಾರಿಗಳ ಎದುರು ಒಯ್ದರಪ್ಪ ಅಂತಂದ್ರೆ ಆ ವಿದ್ಯಾರ್ಥಿಯನ್ನು ಟಾರ್ಗೆಟ್ ಮಾಡಿ ಅವನನ್ನು ಗುಂಡಗಳನ್ನು ಹಚ್ಚಿ ಹೊಡಿತಕ್ಕಂಥ ದೌರ್ಜನ್ಯನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಈ ಅಧಿಕಾರಿಗಳು ಮತ್ತು ಡಿ ಗ್ರೂಪ್ ನೌಕರರು ಏನು ಈ 2097 ಹಾಸ್ಟೆಲ್ ಏನದಲ್ಲ ಈ ಹಾಸ್ಟೆಲ್ನ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯನ ಮಾಡತ್ತಾರೆ. ಇದೇ ರೀತಿ ಮೊದಲು ಕೂಡ ಒಂದು ಇಬ್ಬರು ಮೂವರು ಹುಡುಗರ ಮೇಲೆ ದೌರ್ಜನ್ಯನ್ನು ಮಾಡ್ಯಾರ. ಮತ್ತು ಅದಕ್ಕೆ ಬಿಟ್ಟು ಏನಪ್ಪ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅದ, ಟಾಯ್ಲೆಟ್ ಸಮಸ್ಯೆ ಅದ, ಫ್ಯಾನ್ ಸಮಸ್ಯೆ ಅದ. ಈ ಎಲ್ಲ ಸಮಸ್ಯೆಗಳು ಪರಿಹಾರವನ್ನು ಸಿಗುವವರೆಗೂ ನಾವೆಲ್ಲ ವಿದ್ಯಾರ್ಥಿಗಳು ಸೇರಿ ಇವತ್ತೇನು ಊಟ ಮಾಡೋಂಗಿಲ್ಲ. ಏನು ನಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತಾನ ಮೇಲಾಧಿಕಾರಿಗಳು ಬಂದು ನಮಗೆ ಅವರು ಭರವಸೆಯನ್ನು ಕೊಡಬೇಕು, ಆಶ್ವಾಸನೆಯನ್ನು ಈಡೇರಿಸಬೇಕು. ಅಲ್ಲಿ ತನಕ ನಾವೇನು ಯಾವುದೇ ರೀತಿ ಈ ಪ್ರತಿಭಟನೆಯನ್ನು ಕೈ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಅಡುಗೆ ಸಹಾಯಕರು ಸ್ವತಃ ತಾವೇ ಬಂದು ಹಾಸ್ಟೆಲ್ನಲ್ಲಿ ಈ ಹಾಸ್ಟೆಲ್ನ ಸುತ್ತಮುತ್ತ ಕೂತು ಡ್ರಿಂಕ್ಸನ್ನು ಮಾಡಿಸ್ತಕ್ಕಂಥ ಒಂದು ಆರೋಪ ಕೂಡ ಕೇಳಿಬಂದದ. ಈ ರೀತಿ ಅವರು ಹಾಸ್ಟೆಲ್ನ ಸಿಬ್ಬಂದಿ ವರ್ಗದವರೇ ಈ ರೀತಿ ಮದ್ಯಪಾನ ಧೂಮಪಾನ ಮಾಡಿದ್ರೆ ಅದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಏನಾಗ್ತದೆ, ದುಷ್ಪರಿಣಾಮವನ್ನು ಬೀಳ್ತದೆ. ಇವತ್ತು ತಂದೆ ತಾಯಿ ಬಿಟ್ಟು ಎಲ್ಲೋ ದೂರದ ಹಳ್ಳಿಯಿಂದ ಬಂದು ಇಲ್ಲಿ ಓದ್ಲಿಕ್ಕಂತ ಎಲ್ಲರೂ ಬಂದಿರ್ತಾರೆ. ಬಟ್ ಅವ್ರಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನೇ ಇಲ್ಲಪ್ಪ ಅಂತಂದ್ರೆ ಅವ್ರು ಯಾವ ರೀತಿ ಓದ್ಬೇಕು ಹೇಳ್ರಿ? ಮಾನಸಿಕವಾಗಿ ಹಲ್ಲೆಗೊಳಗಾಗ್ಲತ್ತಾರ. ಹಾಗಾಗಿ ಈ ಡಿ ಗ್ರೂಪ್ ನೌಕರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ವಿದ್ಯಾರ್ಥಿಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯನೇ ಇಲ್ದಂಗೆ ಆಗ್ಯದ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿ 19ನೇ ವಿಧಿ, 19ನೇ ವಿಧಿನೇ ಹೊಡೆದಾಕ್ದಂಗೆ ಆಗ್ಯಾರ. ಹಾಗಾದ ಸಂವಿಧಾನಕ್ಕೆ ಅವಮಾನ ಮಾಡ್ದಂಗೆ ಆಯ್ತಲ್ವಾ? ಹಾಗಾಗಿ ನಾವೆಲ್ಲರೂ ಏನು ಮಾಡ್ಲತ್ತೀವಿ, ಇವತ್ತು ಒಂದು ತಾಲೂಕು ಮೇಡಮ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ನಮ್ಮ ಮನವಿಗೆ ಅವರು ಸ್ಪಂದಿಸಿ ನಮ್ಮ ಸಮಸ್ಯೆಗೆ ಸರಿಯಾದ ಅವರು ಪರಿಹಾರವನ್ನು ಕೊಟ್ಟಿಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ನಾವು ಎಲ್ಲಿ ಮಿನಿ ವಿಧಾನಸೌಧದ ಎದುರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋಕೆ ನಾನು ಇಷ್ಟಪಡ್ತೀನಿ. ಕಲ್ಯಾಣ ನಗರ ವಸತಿ ನಿಲಯದ ವಿದ್ಯಾರ್ಥಿಗಳು ಕೆಲವು ಸಮಸ್ಯೆಗಳ ಬಗ್ಗೆ ಹೇಳಿರ್ತಾರೆ. ಅದರಾಗಿಲ್ಲಿ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆ ಅಂತೇಳಿ ಒಂದು ಸಂಘಟನೆಯಿಂದ ಸಂತೋಷ್ ಕುಮಾರ್ ಸರ್ ಅವರು ಬಂದಿರ್ತಾರೆ. ಅವರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಹೇಳಿರ್ತಾರೆ. ಬಟ್ ಪ್ರಸ್ತುತ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ನಮ್ಮ ವಸತಿ ನಿಲಯದಾಗ ಇರುವುದಿಲ್ಲ ಎಂದು ಈ ಮೂಲಕ ಅವರ ಸಮ್ಮುಖದಾಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಶೌಚಾಲಯ ಸ್ನಾನದ ಕೋಣೆಗಳ ಕೊರತೆ ಅಂಥೇಳಿ ಒಂದು ಪಾಯಿಂಟ್ ಅದ. ಶೌಚಾಲಯ ಮತ್ತು ಸ್ನಾನದ ಕೋಣೆಗಳೇನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಒಂದು ಸಂಖ್ಯೆಗಳಿಗೆ ಅನುಗುಣವಾಗಿ ನಿರ್ಮಿಸಿರ್ತಾರೆ. ಒಂದು ಸರ್ಕಾರಿ ಕಟ್ಟಡನೇ ಅದ, ಇದು ಯಾವುದೇ ಒಂದು ಬಾಡಿಗೆ ಕಟ್ಟಡ ಅಲ್ಲ. ಮತ್ತು ಎರಡನೇದೇನಪ್ಪ ಅಂದ್ರೆ ಇನ್ನೂ ಕೂಡ ನಮಗೆ ಹೆಚ್ಚುವರಿ ಬೇಕಂಥೇಳಿ ಮನವಿಯನ್ನು ಕೊಟ್ಟಿವಿ ನಾವು ಅಧಿಕಾರಿಗಳಿಗೆ. ಮತ್ತು ಅದರ ಜೊತೆಗೆ ಅಡುಗೆ ಸಮಸ್ಯೆಗಳ ಬಗ್ಗೆ ಹೇಳಿದಿರ್ತಾರೆ. ಆಮೇಲೆ ವಿದ್ಯುತ್ ದೀಪದ ಸಮಸ್ಯೆ, ಫ್ಯಾನ್ ಸಮಸ್ಯೆ ಅಂತ ಹೇಳಿರ್ತಾರೆ. ವಿದ್ಯುತ್ ದೀಪ ಮತ್ತು ಫ್ಯಾನಿನ ಯಾವುದೇ ಥರದ ಸಮಸ್ಯೆಗಳು ಪ್ರಸ್ತುತ ಇರುವುದಿಲ್ಲ. ಆಮೇಲೆ ಕಳೆದ 8-9 ತಿಂಗಳಿಂದ ಶುಚಿ ಕಿಟ್ ವಿತರಿಸಿರುವುದಿಲ್ಲ ಅಂತ ಹೇಳಿರ್ತಾರೆ. ನಮಗೆ ಸರ್ಕಾರದಿಂದ ಯಾವುದೇ ಥರದ ಶುಚಿ ಕಿಟ್ಗಳೇನಪ್ಪ ಅಂದ್ರೆ ಇತ್ತೀಚೆಗೆ ನಮಗೆ ಬಂದಿರುವುದಿಲ್ಲ. ಎಲ್ಲ BCM ಇಲಾಖೆ ಎಲ್ಲ ವಸತಿ ನಿಲಯಗಳಿಗೇನಪ್ಪ ಅಂದ್ರೆ ಶುಚಿ ಕಿಟ್ಗಳು ಸರ್ಕಾರದ ಮಟ್ಟದಿಂದನೇ ಏನಪ್ಪ ಅಂದ್ರೆ ವಿತರಣೆ ಆಗಿರುವುದಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಬರ್ತಾವಂಥೇಳಿ ನಮಗೆ ಮೇಲಾಧಿಕಾರಿಗಳು ಸಭೆಯಲ್ಲಿ ತಿಳಿಸಿರ್ತಾರೆ. ಆಮೇಲೆ ಗ್ರಂಥಾಲಯ ವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿಗಳು ಗ್ರಂಥಾಲಯ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿರ್ತಾರೆ. ಬಟ್
ನಾನಿಲ್ಲಿ ಸೇವೆ ಸಲ್ಲಿಸ್ಲಿಕ್ಕೆ 3 ತಿಂಗಳಾಯಿತು. ಈ 3 ತಿಂಗಳೊಳಗೆ 20,000 ರೂಪೀಸ್ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ನಮ್ಮ ಅಧಿಕಾರಿಗಳ ಬುಕ್ಸ್ಗಳು ಒದಗಿಸಿರ್ತಾರೆ. ಕಾಂಪಿಟೇಟಿವ್ ಬುಕ್ಸ್ಗಳೇನಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಈಗಾಗಲೇ ವಿತರಣೆ ಮಾಡಿರ್ತೀವಿ. ಆಮೇಲೆ ಮತ್ತವರು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಅಡುಗೆ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಯಾವುದೇ ಥರದ ಗೊಂದಲಗಳಾದಾಗ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೂ ಕೂಡ ಅನಾವಶ್ಯಕವಾಗಿ ಏನಪ್ಪ ಅಂದ್ರೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಮಾಡೋದಲ್ಲ, ನಿಮ್ಮ ಕೆಲಸ ನೀವು ಮಾಡಬೇಕು. ನೀವು ಇಲ್ಲಿ ಓದೋ ಬರೆಯೋ ಸಲುವಾಗಿ ಬಂದಿರಿ, ನೀವು ಓದಿ ಬರೆದು ಒಂದು ಒಳ್ಳೆಯ ಸ್ಥಾನಮಾನ ಗಿಟ್ಟಿಸ್ಕೊಳ್ಬೇಕು. ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ನಾನು ನಿನ್ನ ಸಾಧ್ಯ ಆದ ಮಟ್ಟಿಗೆ ಮಾಡ್ತೀನಿ ಅಂತೇಳಿನಿ. ಈಗಾಗಲೇ ಏನಪ್ಪ ಅಂದ್ರೆ ಈ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಬುಕ್ಸ್ ಕೊರತೆ ಇದ್ದ ಸಲುವಾಗಿ ವೈಯಕ್ತಿಕವಾಗಿ ನಾನು ಏನಪ್ಪ ಅಂದ್ರೆ 5,000 ರೂಪಾಯಿದ ಪುಸ್ತಕಗಳೇನಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಾಳೆ ಇಸ್ಕೊಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಸರ್. ನಾನು ನೋಡಿ ಸರ್, ಎಲ್ಲ ವಿದ್ಯಾರ್ಥಿ ಈಗೇನಾಗಿರ್ತಂದ್ರೆ ನಮ್ದು ಆಧಾರ್ ಸೀಡಿಂಗ ಬೇರೆ ಬೇರೆ ಡ್ಯೂಟಿ ಹಾಕಿರ್ತಾರೆ ಸರ್. ಆ ಟೈಮ್ನಾಗ ಏನಪ್ಪ ಅಂದ್ರೆ ಎಲ್ಲ ಕಡೆ ನಾವು ಅಟೆಂಡ್ ಮಾಡಿರ್ತೀವಿ, ಕೆಲವೊಂದು ಸಂದರ್ಭದಾಗ ಅಟೆಂಡ್ ಮಾಡೋದಾಗಿರಲ್ಲ. ಅದಕ್ಕಾಗಿ ಮತ್ತೂ ಕೂಡ ವಿದ್ಯಾರ್ಥಿಗಳ ಸಮಸ್ಯೆಗಳು ಏನದ ಅವ್ರಿಗೆ ಕೇಳಿ ಎಲ್ಲದಕ್ಕೂ ನಾನು ಸ್ಪಂದಿಸ್ತಾ ಇದ್ದೀನಿ ಸರ್ ಪ್ರಾಮಾಣಿಕವಾಗಿ. ಇಲ್ಲ ಸರ್, ಅದು ಬಹುಶಃ ಇವು ಯಾರು ಕ್ರಿಯೇಟೆಡ್ ಅದನ್ನೋ ಏನು ಸುದ್ದಿ ಇಲ್ಲಿಂದ ಇಲ್ಲ ಹಿಂಗೆ, ಬಟ್ ಆ ಥರ ಏನೂ ಇಲ್ಲ ಸರ್. ನಾನು ರೇಲಿ ರೆಗ್ಯುಲರ್ ಬರ್ತೀನಿ ಸರ್. ಹಾಂ, ಅದಕ್ಕೆಲ್ಲೂ ಕೂಡ ಏನಪ್ಪ ಅಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್ ಅದ ಸರ್ ನಮ್ಮದೆಲ್ಲೂ ಕೂಡ ಇಲ್ಲಿ. ಆಮೇಲೆ ಪ್ರತಿಯೊಂದು ನಮ್ದು ಅಟೆಂಡೆನ್ಸ್ ಇರ್ತಾವೆ ಸರ್, ಎಲ್ಲನೂ ಕೂಡ ಅದಾವೆ ಸರ್. ಗುಂಡಾಗಳ ಬಗ್ಗೆ ನನಗ ಏನೂ ಗೊತ್ತಿಲ್ಲ ಸರ್, ನನಗೆ ಆ ಥರ ಗುಂಡಾಗಳು ಯಾರು ಪರಿಚಯನೂ ಇಲ್ಲ. ನಾನು 3 ಮಂತ್ಸ್ ಆಯ್ತು ಸರ್ ನಾ ಇಲ್ಲಿ ಸರ್ವಿಸ್ ಮಾಡ್ಲಿಕ್ಕೆ. ಸ್ಟೂಡೆಂಟ್ಸ್ ಯಾಕೆ ಅಂಜಲಿಕತ್ತಾರ ಅಥವಾ ನಾ ಯಾವಾಗಾರ ಏನಾರ ನಾ ಗುಂಡಾಗಳಿಗೆ ಕರೆಸಿ ಅಥವಾ ಆ ಥರ ಏನಾರೇ ಮಾಡಿದ್ದಂದ್ರೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಾ ಅದಕ್ಕೆ ಏನಪ್ಪ ಅಂದ್ರೆ ಅವರು ಸರಿಯಾದಂಥ ರೀತಿಯಲ್ಲಿ ಏನಾರೇ ಒಂದು ಎಕ್ಸಾಂಪಲ್ ಇಂಥದ್ದು ಹಿಂಗೆ ಮಾಡೀರಿ ಸರ್ ನೀವು ಈ ದಿನ ಥರ ಆ ಥರ ಹೇಳಿದ್ರಂದ್ರೆ ಅದ್ರ ಬಗ್ಗೆ ನಾ ವಿಚಾರ ಮಾಡ್ಲಿಕ್ಕಾಯ್ತು. ಒಮ್ಮಿಂದೊಮ್ಮೆ ನೀವು ಹಿಂಗೆ ಮಾಡೀರಿ ಸರ್ ಅಂದ್ರೆ ಅದಕ್ಕೆ ಹ್ಯಾಂಗೆ ನಾ ಏನಂತ ತಿಳ್ಕೊಳ್ರಿ. ಹಿಂಗೆ ನಿಮ್ದು ಕಾಲ್ಪನಿಕ ಇರ್ಬೋದು ಅಂತ ನಾನು ಇಲ್ಲಿ ಆಲ್ಮೋಸ್ಟ್ ಯಾವುದೇ ಥರದ ಸಮಸ್ಯೆಗಳಿಲ್ಲ. ನನಗೆ ಗೊತ್ತಿದ್ದ ಪ್ರಕಾರ ಏನಪ್ಪ ಅಂದ್ರೆ ಈಗ ನಮಗೆ ಕಂಪ್ಯೂಟರ್ ಕೀಬೋರ್ಡ್ ಮೌಸು ಆ ಥರ ಹೋಗ್ಯಾವ, ಆ ಥರದ ಏನು ವ್ಯವಸ್ಥೆ ಇದೆ ಅದು ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂದ್ರೆ ಬಕೆಟ್ ಜಗ್ ಈ ಥರದ ವಿದ್ಯಾರ್ಥಿಗಳದ್ದು ಏನು ಬೇಡಿಕೆ ಅದು ಅದನ್ನು ಶೀಘ್ರದಲ್ಲಿ ಏನಪ್ಪ ಅಂದ್ರೆ ನಾವು ನಮ್ಮ ತಾಲೂಕು ಅಧಿಕಾರಿಗಳಿಗೆ ಗಮನಕ್ಕೆ ತಂದೀನಿ. ಅವರು ಕೂಡ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಇವು ಫ್ಯಾನ್ ರಿಪೇರಿ ಮತ್ತು ಏನಪ್ಪ ಅಂದ್ರೆ ಇದು ಬಲ್ಪ ಏನೇನಾಗಬೇಕು ಸೌಲಭ್ಯಗಳು ಒದಗಿಸ್ಯಾರ. ಇನ್ನೂ ಕೂಡ ಹೆಚ್ಚುವರಿ ಸೌಲಭ್ಯಗಳನ್ನು ಕೂಡ ಒದಗಿಸ್ಲಿಕ್ಕೆ ಏನಪ್ಪ ಅಂದ್ರೆ ನಮ್ಮ ತಾಲೂಕು ಅಧಿಕಾರಿಗಳಾದಂಥ ಕರ್ಬಸಮ್ ಮೇಡಮ್ ಅವರು ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳು ಕೂಡ ಅದಕ್ಕೆ ಭರವಸೆ ಕೊಟ್ಟಾರೆ. ನಾನು ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಅದೆಲ್ಲ ಸಮಸ್ಯೆಗಳು ಬಗೆಹರಿಸ್ತೀನಿ. ನಂದು ಶರಣಬಸಪ್ಪ ಪಾಟೀಲ್ ಅಂಥೇಳಿ, ನಾನು ಏನಪ್ಪ ಅಂದ್ರೆ ಇಲ್ಲಿ ನಿಲಯ ಪಾಲಕರು ಅಂಥೇಳಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಇಲ್ಲಿ ಎಲ್ಲ ಸರ್ಕಾರಿ ವಸತಿ ನಿಲಯ ವಿಶೇಷವಾಗಿ BCM ವಸತಿ ನಿಲಯಗಳಲ್ಲಿ ಏನಪ್ಪ ಅಂದ್ರೆ ರಾತ್ರಿ ಕಾವಲುಗಾರರ ವ್ಯವಸ್ಥೆ ಈ ಬಾಲಕರ ವಸತಿ ನಿಲಯಗಳಿಗೆ ಸರ್ಕಾರದಿಂದ ಇಲ್ಲ ಸರ್. ಅದ್ರ ನಮ್ಮದು ಬೇಡಿಕೆ ಇದೆ ಸರ್. ಅದೊಂದು ಆದ್ರೆ ಭಾಳ ಅನುಕೂಲ ಆಗ್ತದೆ ಸರ್ ನಮಗೆ ರಾತ್ರಿ ಸಮಯದಾಗ ಒಬ್ಬರು ಯಾರು ಇದ್ರೆ. ಆಮೇಲೆ ಬಾಲಕಿಯರ ವಸತಿ ನಿಲಯಗಳಿಗೆ ಏನದ ಅಂದ್ರೆ ಅಲ್ಲಿ ನೈಟ್ ವಾಚ್ಮ್ಯಾನ್ ಅದ ಸರ್, ಕಾವಲುಗಾರರ ವ್ಯವಸ್ಥೆ ಇದೆ. ನಮಗೂ ಅದೊಂದು ಆಯ್ತಂದ್ರೆ ಭಾಳ ಹೆಲ್ಪ್ ಆಗ್ತದೆ ಸರ್, ಅನುಕೂಲ ಆಗ್ತದೆ ಸರ್. ಮುಂದಿನ ದಿನಗಳಲ್ಲಿ ನೋಡಮ್ ಸರ್, ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದೀವಿ ಸರ್ ಈಗಾಗಿ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga.